ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ದಂಪತಿಯೊಬ್ಬರು ತಮಿಳುನಾಡಲ್ಲಿ ಪರದಾಡಿರತಕ್ಕಂಥ ಘಟನೆ ನಡೆದಿದೆ. ಕರ್ನಾಟಕದವರು ತಮಿಳುನಾಡಿನ ಸೇಲಂನಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಶಿವಮೊಗ್ಗದ ದಂಪತಿ. ತಮಿಳುನಾಡಿನ ಸೇಲಂಗೆ ಮಗನ ಮದುವೆಗೆ ಜವಳಿ ಖರೀದಿಗೆ ಹೋಗಿದ್ರು ಈ ದಂಪತಿ. ಕಾಂಚೀವರಂ ಸೇಲಂ ಇಲ್ಲೆಲ್ಲ ಹೋಗ್ತಿರ್ತಾರೆ. ಈರೋಡ್ ಚೆಕ್ಪೋಸ್ಟ್ ಬಳಿ ತಪಾಸಣೆ ಮಾಡಿದ ಅಧಿಕಾರಿಗಳು ಅವಾಗ ಕಾರ್ನಲ್ಲಿ 40,000 ಮೌಲ್ಯದ ಸೀರೆ, 40,000 ನಗದು, ಪತ್ನಿ ಬಳಿ ಇದ್ದ 3,000 ಎಲ್ಲನ ವಶಕ್ಕೆ ಪಡ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಆಮಂತ್ರಣ ಪತ್ರ, ದಾಖಲೆ ಎಲ್ಲ ತೋರಿಸಿದ್ರೂ ಕೂಡ ಅಧಿಕಾರಿಗಳು ಒಪ್ಪಿಲ್ಲ. ವಶಕ್ಕೆ ಪಡೆದ ವಸ್ತು ಹಣ ವಾಪಸ್ ನೀಡುವಂತೆ ದಂಪತಿ ಪಾಪ ಆಗ್ರಹಿಸ್ತಾ ಇದ್ದಾರೆ. ಸೀರೆಗಳು ಪರ್ಚೇಸ್ ಮಾಡಲಿಕ್ಕೆ ನಾನು ಬಂದಿದ್ದೆ. ನಿನ್ನೆ ಬೆಳಗ್ಗೆ 7 ಗಂಟೆ ನಾವು ಶಿವಮೊಗ್ಗ ಬಿಟ್ಟಿದ್ದೀವಿ, ರಾತ್ರಿ 7 ಗಂಟೆ ಈರೋಡಿ ಬಂದಿದ್ದೀವಿ. ರಾತ್ರಿ ಸೀರೆ ಪರ್ಚೇಸ್ ಮಾಡಿ ಬೆಳಗ್ಗೆ 7 ಗಂಟೆ ಟ್ರೈನ್ ಬುಕ್ ಮಾಡಿದ್ವಿ ಈರೋಡಿಂದ ಬೆಂಗಳೂರಿಗೆ. ರಸ್ತೆಯಲ್ಲಿ ನಮಗೆ ಈ ಪೊಲೀಸರು ಹಿಡಿದ್ರು, ಅಂದರೆ ಎಲೆಕ್ಷನ್ ಪರ್ಪಸ್ ಆಗಿ ಹಿಡಿದು ಚೆಕ್ ಮಾಡಿದರು. ನಾವು ಸೀರೆಗಳೆಲ್ಲ ಪರ್ಚೇಸ್ ಮಾಡಿದ್ವಿ, 69 ಸೀರೆ 80 ಸೀರೆನ ಪರ್ಚೇಸ್ ಮಾಡಿದ್ವಿ. ಸೀರೆಗಳೆಲ್ಲ ತೊಗೊಂಡೋಗಿ ನಮ್ಮನ್ನು ಸೀಸ್ ಮಾಡಿದ್ರು. 40,000 ಕ್ಯಾಶ್ ಇತ್ತು ನಮ್ಮ ಹತ್ರ, ಅದನ್ನೆಲ್ಲ ಸೀಸ್ ಮಾಡಿದರು. ನಾವೆಲ್ಲ ಬಿಲ್ ತೋರಿಸಿ